ಈಗ ಈ ಗಾಜಿನ ಸೀಸೆನಲ್ಲಿ ಈ ಹೋಳುಗಳನ್ನೆಲ್ಲ ಹಾಕ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಭಾರತಿ ಶ್ರೀಧರ್. ಇದು ನಮ್ಮ ಸುಂದರ ತೋಟ, ನೋಡ್ತಾ ಇದ್ದೀರಲ್ಲ. ಮಳೆ ಬಂದಿರೋದ್ರಿಂದ ಭಾಳ ಚೆನ್ನಾಗಿದೆ. ಒಂದು ವೇಳೆ ಡ್ರೋನ್ನಲ್ಲಿ ನಾವು ಚಿತ್ರೀಕರಣ ಮಾಡಿದ್ದಿದ್ರೆ ತುಂಬ ರಮಣೀಯವಾಗಿ ಕಾಣಿಸ್ತಾ ಇತ್ತು ನಮ್ಮ ತೋಟ. ಆದರೆ ಸದ್ಯಕ್ಕೆ ಆ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ನಿಮ್ಮ ಜೊತೆ ತುಂಬ ಮಾತಾಡೋದಿದೆ, ಆದರೆ ಮೊದಲಿಗೆ ಹೇಳೆಕಾಯಿನ ಕಿತ್ಬಿಡೋಣ. ಅದರಿಂದ ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೇನೆ. ನನ್ನ ಹಿಂದಿನ ವಿಡಿಯೋಗಳನ್ನು ನೀವೇನಾದರೂ ನೋಡಿದರೆ ಪ್ರತಿ ವರ್ಷ ಹೇಳೆಕಾಯಿನ ಕೀಳೋದನ್ನು ಗಮನಿಸಿರ್ಬೋದು. ಈ ವರ್ಷ ಸ್ವಲ್ಪ ಇಳುವರಿ ಕಡಿಮೆನೆ, ಆದರೆ ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದೆ ಹಣ್ಣುಗಳು. ಬುಟ್ಟಿ ತುಂಬ ಹೇಳೆ ಹಣ್ಣು ಸಿಕ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ತೋಟದ ಮಧ್ಯಭಾಗದಲ್ಲಿ ಒಂದು ಟೇಬಲ್ ಇದೆ ಕಲ್ಲಿಂದು, ಸುತ್ತ ಆಸನದ ವ್ಯವಸ್ಥೆನೂ ಇದೆ. ಸಾಮಾನ್ಯವಾಗಿ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ತೇವೆ. ಬನ್ನಿ, ಇಲ್ಲಿಂದನೇ ಹರಟೆ ಹೊಡೆಯೋಣ. ನಿಮ್ಮ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ನಾನು ಹಂಚ್ಕೊಳ್ಬೇಕು, ಅದು ಸಂತೋಷದ ವಿಷಯಗಳನ್ನು. ಮೊದಲಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತೇನೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ತುಂಬ ವಿಜೃಂಭಣೆಯಿಂದ ಎಲ್ಲರೂ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ವಿಡಿಯೋ ಹಾಕೋಷ್ಟರ ಒಳಗಡೆ ನೀವೆಲ್ಲನೂ ಹಬ್ಬನೂ ಅರ್ಧ ಆಚರಿಸ್ಬಿಟ್ಟಿರ್ತೀರಾ ಅಂತ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ತಾಯಿ ವರಮಹಾಲಕ್ಷ್ಮಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಮುಖ್ಯವಾಗಿ ಆಯಸ್ಸು ಆರೋಗ್ಯ ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ನಾನು ಭಕ್ತಿ ಗೌರವದಿಂದ ತಾಯಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರೋಣ. ನಾನು ಹೇಳಿದೆ ತುಂಬ ಸಂತೋಷದ ಸುದ್ದಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ. ಒಂದನೇದು, ನಿಮಗೀಗಾಗಲೇ ಗೊತ್ತಾಗಿದೆ, ನನಗೆ ಯೂಟ್ಯೂಬ್ನಿಂದ ಅಲ್ಪ ಪ್ರಮಾಣದ ಒಂದು ಹಣ ಸಿಕ್ತು. ಅದು ಅಲ್ಪ ಪ್ರಮಾಣದ್ದು ಅಂತ ನಾನು ಹೇಳಬಾರ್ದು, ದೊಡ್ಡ ಮೊತ್ತನೇ ಅಂತ ನಾನು ಹೇಳಬೇಕು. ಕಿರು ಹಣ ಆದ್ರೂ ಸಹಿತ, ಯಾಕೆ ಅಂತಂದರೆ ಅದು ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಒಂದು ಪ್ರೋತ್ಸಾಹದಿಂದ ನನಗೆ ಆ ಮೊತ್ತ ಸಿಕ್ಕಿರೋವಂಥದ್ದು. ಈಗಾಗಲೇ ವಿಡಿಯೋ ಹಾಕಿದ್ದೀನಿ, ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಎಷ್ಟು ಬಂತು ಏನು ಬಂತು ಅನ್ನೋದು ನೀವು ನೋಡಬಹುದು. ಎರಡನೇ ವಿಚಾರ ಏನಂತಂದರೆ, ನನ್ನ ಚಾನೆಲ್, ತಪ್ಪಾಗತ್ತೆ ನನ್ನ ಚಾನೆಲ್ ಅಂದರೆ ನಿಮ್ಮ ಚಾನೆಲ್, ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ 5,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ರೆಗ್ಯುಲರಾಗಿ ನಾನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಅದು ಹೇಗಿತ್ತು ಏನೋ ಗೊತ್ತಿಲ್ಲ. ತಾವೆಲ್ಲರೂ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ಇದು ಒಂದು ದೊಡ್ಡ ವಿಚಾರ ನನಗೆ. ಹಾಗಾಗಿ ಈ ಸಂತೋಷವನ್ನು ನಾನು ನಿಮ್ಮ ಜೊತೆಯಲ್ಲಿ ಈಗ ಹಂಚಿಕೊಂಡೆ. ಇನ್ನು ಮೂರನೇ ಒಂದು ಸಂತೋಷದ ವಿಷಯ ಅಂತಂದರೆ, ಇತ್ತೀಚೆಗಷ್ಟೇ ನಾನು ಏನು ಘಮಲಿನ ಎಣ್ಣೆ, ಹರ್ಬಲ್ ಹೇರ್ ಆಯಿಲ್, ನಮ್ಮ ತೋಟದಲ್ಲಿರುವಂತಹ ಗಿಡಮೂಲಿಕೆಗಳನ್ನೆಲ್ಲ ಬಳಸಿ ತಯಾರಿಸಿದ್ದೆ. ಆ ವಿಡಿಯೋ ಏನಂದರೆ 100,000 ಮೀರಿ ವ್ಯೂಸ್ ಬಂದಿದೆ. ಇದು ಅಪಾರವಾದಂತಹ ಒಂದು ಖುಷಿ ಕೊಟ್ಟಂತಹ ವಿಷಯ. ಹಾಗಾಗಿ ಎಲ್ಲ ನೀವೆಲ್ಲರೂ ಪ್ರೋತ್ಸಾಹಿಸಿ ವಿಡಿಯೋ ಚೆನ್ನಾಗಿದೆ ಅಂತ ಒಳ್ಳೆ ಕಾಮೆಂಟ್ಸು, ಇನ್ನೂ ಸಲಹೆಗಳನ್ನು ಕೊಟ್ಟಿದ್ದೀರಾ ಅನೇಕರು, ಹೀಗೆ ಮಾಡಿ ಹಾಗೆ ಚೆನ್ನಾಗಿ ಬರುತ್ತೆ ಇನ್ನು ವಿಡಿಯೋಗಳು ಅಂತ. ನನಗಂತೂ ತುಂಬಾ ಖುಷಿಯಾಯಿತು ಈ ಒಂದು ಮೂರು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೇಬೇಕು ಅಂತ. ಇದೇ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾದ ವಿಡಿಯೋನ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು, ನನ್ನ ಹತ್ರ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇಲ್ಲ, ನಾನೇನು ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಅದೆಲ್ಲ ಇಟ್ಕೊಂಡಿಲ್ಲ, ಬರೀ ನನ್ನ ಮೊಬೈಲಲ್ಲೇ ನಾನು ಶೂಟ್ ಮಾಡ್ತಾ ಇರೋವಂಥದ್ದು. ಇವತ್ತು ಹೇರಳೆ ಹಣ್ಣು ತಂದ್ವಿ ಅಲ್ವಾ, ನೋಡಿ ಹೇರಳೆ ಹಣ್ಣು ತಂದಿದ್ದೀವಿ, ಇದನ್ನು ಉಪ್ಪಿನಕಾಯಿ ಹಾಕೋಣ ಅಂತ. ಹಾಗೆಯೇ ಈ ಹೇರಳೆ ಹಣ್ಣು ಎಷ್ಟು ಉಪಯೋಗ ಮನೆಗೆ ಅಂತಂದರೆ, ಇದನ್ನು ನಾವು ವಿನಿಗರಲ್ಲಿ ಹಾಕಿ ಸ್ಲೈಸಸ್ ಮಾಡಿ ನಾವು ಒಳ್ಳೆ ಕ್ಲೀನಿಂಗ್ ಏಜೆಂಟನ್ನು ಮಾಡ್ಕೊಳ್ಬೋದು. ಈ ಎರಡನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೇನೆ.
ಬನ್ನಿ ನೋಡೋಣ ಹೇಗೆ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ವಿಶೇಷ ಅಂದರೆ ಏನಂದರೆ ತೋಟದ ಮಧ್ಯದಲ್ಲಿ ಮಾಡ್ತಾ ಇರೋವಂಥದ್ದು, ಅದೇ ಒಂದು ದೊಡ್ಡ ವಿಶೇಷ. ಅಡುಗೆ ಮನೆಯಲ್ಲಿ ತೋರಿಸ್ಬೋದು, ಆದರೆ ತೋಟದಲ್ಲಿ ತೋರಿಸಿದ್ರೆ ಒಂಥರ ಖುಷಿ ಇರುತ್ತೆ ಅಂತ ಈ ಒಂದು ಸೆಟಪ್ ಮಾಡ್ಕೊಂಡಿದ್ದೀವಿ. ಬೇಗ ತೋರಿಸ್ತೇನೆ, ಬನ್ನಿ. ಈ ಎರಡು ಹಣ್ಣನ್ನು ತಗೊಂಡಿದ್ದೀನಿ, ಇದನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿ ಈಗಷ್ಟೇ ಕಿತ್ಕೊಂಡು ಬಂದಿರೋವಂಥದ್ದು. ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಕೊಂಡ್ರೆ ಆಯಿತು. ಬೀಜ ತೆಗಿಬೇಕು, ಇದರಲ್ಲಿ ಬೀಜಗಳಿರುತ್ತೆ. ಹೇರಳೆ ಹಣ್ಣನ್ನು ನೀವು ಹೇಗೆ ಉಪಯೋಗಿಸ್ತೀರಿ, ಏನೆಲ್ಲ ಪದಾರ್ಥಗಳನ್ನು ಮಾಡ್ತೀರಾ ಅಂತ ತಿಳಿಸಿ ನನಗೆ. ಎರಡು ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈ ಗಾಜಿನ ಸೀಸನಲ್ಲಿ ಈ ಹೋಳುಗಳನ್ನೆಲ್ಲ ಹಾಕ್ತೇನೆ. ಒಂದು ಎರಡೇ ಕಾಯಿಯನ್ನು ತಗೊಂಡು ನಾನಿವಾಗ ಉಪ್ಪಿನಕಾಯಿ ಮಾಡ್ತಾ ಇರೋವಂಥದ್ದು. ಮೊದಲನೇದಾಗಿ ಒಂದು 4 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 4 ಸ್ಪೂನು. ನಂತರ ಹಚ್ಚಕಾರದ ಪುಡಿ 1-3 ಸ್ಪೂನು, ಹಾಗೆ ಮೆಂತ್ಯದ ಪುಡಿ 1/4 ಸ್ಪೂನು, ಸಾಸಿವೆ ಪುಡಿ 1/4 ಸ್ಪೂನು. ಈಗ ಚೆನ್ನಾಗಿ ಕಲಸೋಣ. ಕಲಿಸೋದು ತುಂಬ ಸುಲಭ, ಹೇಗೆ ಅಂತ ಕೇಳ್ತೀರಾ? ಮುಚ್ಚಳ ಇರುತ್ತಲ್ಲ, ಮುಚ್ಚಿಬಿಟ್ಟು ರಿಗರಸ್ ಆಗಿ ಈ ರೀತಿ ನಾವು ಅಲ್ಲಾಡಿಸಿದ್ರೆ ಉಪ್ಪು ಖಾರ ಎಲ್ಲವೂ ಸೇರಿಕೊಳ್ಳುತ್ತೆ. ನೋಡಿ ಉಪ್ಪಿನಕಾಯಿನ 3 ದಿವಸಕ್ಕೆ ರೆಡಿಯಾಗುತ್ತೆ. ಇದಕ್ಕೆ ಎಣ್ಣೆ ಸಾಸಿವೆ ಇಂಗು ಒಗ್ಗರಣೆ ಹಾಕಿದ್ರೆ ಆಯಿತು. ಈಗ ಇನ್ನೊಂದು ಹೇರಳೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಏನು ವಿಶೇಷ ಅಂತಂದರೆ ಒಳ್ಳೆ ಕ್ಲೀನಿಂಗ್ ಏಜೆಂಟಾಗಿ ಈ ಹೇರಳೆ ಹಣ್ಣನ್ನು ಬಳಸ್ಬೋದು, ನಿಂಬೆ ಹಣ್ಣನ್ನು ಬಳಸ್ಬೋದು. ಮೇಯ್ನಾಗಿ ಏನಂತ ಅಂದರೆ ನಾವು ಕ್ಲೀನಿಂಗ್ ಏಜೆಂಟ್ ಅಂದರೆ ಕಿಚನ್ನಲ್ಲಿರುವಂತಹ ಸ್ಲ್ಯಾಬ್ ಆಗಿರ್ಬೋದು, ಮತ್ತು ಸ್ಟೌವು, ಮನೆಯನ್ನು ನಾವೇನಾದರೂ ಕ್ಲೀನ್ ಮಾಡಬೇಕಾದ್ರೆ ನೀರಿನಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಈ ಒಂದು ಲಿಕ್ವಿಡನ್ನು ಕ್ಲೀನ್ ಮಾಡಬಹುದು. 100% ಸೇಫ್ ಇದು, ನ್ಯಾಚುರಲ್ಲು. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹೇರಳೆ ಹಣ್ಣು, ಹಾಗೇ ವಿನಿಗರ್ ಬೇಕು. ಇದನ್ನು ವೈಟ್ ವಿನಿಗರ್ ಅಂತಾರಲ್ಲ, ಸಿಂಥೆಟಿಕ್ ವಿನಿಗರು ಅಂತಾರೆ. ಇದು 1/4 ಕಪ್ಪಷ್ಟು ಆದರೆ ಸಾಕು ಈಗ ನಾನು ತೋರಿಸೋದಕ್ಕೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಈ ಸಿಪ್ಪೆಯನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಜಸ್ಟ್ ಅಂತ ಹೇಳ್ತಾರಲ್ಲ ಈ ಥರ ಕಟ್ ಮಾಡಿಕೊಂಡು, ನೋಡಿ ಸಿಪ್ಪೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ನಾವು ಉಪಯೋಗಿಸಿದ ನಂತರ ಸಿಪ್ಪೆ ಇರುತ್ತಲ್ಲ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು. ಬಾಟಲ್ಗೆ ಹಾಕ್ಕೊಳ್ಳೋಣ. ಈಗ ವಿನಿಗರ್ ಹಾಕೋಣ. ಸೊ 1¼ ಕಪ್ಪಷ್ಟೇ ಹಾಕಿದ್ದೀನಿ. ಇದನ್ನು ನಾವು ಪ್ರತಿದಿನ
ಒಂದು 7 ದಿನ ಹೀಗೆ ಕಲಿಸ್ತಾ ಇರಬೇಕು. ಮುಚ್ಚಳ ಮುಚ್ಚಿಡೋದು, ಮತ್ತು ಬೆಳಗ್ಗೆ ಮುಚ್ಚಳ ತೆಗೆದು ಚೆನ್ನಾಗಿ ಹೀಗೆ ಕಲಿಸಿದ್ರೆ 7 ದಿನ ಆದಮೇಲೆ ನಮಗೆ ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಸಿಕ್ಕತ್ತೆ. ನೋಡಿ, ಚಮತ್ಕಾರ ಅಲ್ವಾ ಇದೆಲ್ಲ. ಹಾಂ, ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಸೇಫ್ ಅಂತ 100% ಗೊತ್ತಾಗತ್ತೆ. ಮತ್ತು ಇದು ಆರ್ಗಾನಿಕ್ ಲಿಕ್ವಿಡ್, ಸಾವಯವದ್ದು, 100% ಕೈಗೆ ಮತ್ತು ನಮ್ಮ ಅಡುಗೆ ಮನೆಗೆ, ಮನೆಯ ಸಾರಿಸೋವಾಗ್ಲೂ ಸಹ ಈ ಲಿಕ್ವಿಡನ್ನು ಹಾಕ್ಕೊಳ್ಬೋದು. ಒಂದು ಕಾಯಿಗೆ 1/4 ಕಪ್ಪಷ್ಟು ವಿನಿಗರ್ ಹಾಕ್ಕೊಂಡ್ರೆ ಸಾಕು. ಇವತ್ತಿನ ವಿಶೇಷವಾದಂತಹ ವ್ಲೋಗಲ್ಲಿ ಉಪ್ಪಿನಕಾಯಿ ಹೇಗೆ ತಯಾರಿಸಿದ್ವಿ ಅಂತ ನೋಡಿದ್ವಿ. ಹೇಳೆಕಾಯಿಯಿಂದ ತುಂಬ ಸಿಂಪಲ್ ಪ್ರೊಸೆಸ್ಸಲ್ಲಿ ಮಾಡಿದ್ದೇನೆ. ಇನ್ನೂ ಅನೇಕ ರೀತಿಗಳಲ್ಲಿ ನಾವು ಉಪ್ಪಿನಕಾಯಿಯನ್ನು ತಯಾರಿಸ್ಬೋದು. ಇದೂ ಇನ್ಕಂಪ್ಲೀಟೇ, ಇದಕ್ಕಿನ್ನೂ 3 ದಿನ ಆದಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕಬೇಕು. ಇದು ಕ್ಲೀನಿಂಗ್ ಏಜೆಂಟು, ಇದು ತುಂಬ ಚೆನ್ನಾಗಿರುತ್ತೆ. ಈ ಕ್ಲೀನಿಂಗ್ ಏಜೆಂಟು ನಾವು ಬಳಸಿದಾಗ ತುಂಬ ಸೇಫ್ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಖುಷಿಯಾಗತ್ತೆ, ನೀವೂ ಈ ರೀತಿ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ವ್ಲೋಗ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಆರೋಗ್ಯವಾಗಿರಿ, ಆನಂದವಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.